ನಮಸ್ತೆ ಗೆಳೆಯರೆ, ನೋಡಿ ಈರುಳ್ಳಿ ಸಂಡಿಗೆ ಇದು. ಯಾಕಪ್ಪ ಇದನ್ನು ತೋರಿಸ್ತಾ ಇರೇ, ಇದರಲ್ಲಿ ಏನು ಮಹಿಮೆ ಅಂತ ನಮ್ಮ ಕರ್ನಾಟಕದ ಹಳ್ಳಿಯವ್ರಿಗೆ ಅನಿಸುತ್ತೆ. ಆದರೆ ನಾವು ಎಷ್ಟೋ ವರ್ಷಗಳಿಂದ ಪಟ್ಟಣ ಸೇರಿದವರಿಗೆ, ಪಟ್ಟಣಗಳು ಮುಂಬೈ ಬೆಂಗಳೂರು ಸೇರಿದವರಿಗೆ ಇದು ಅಚ್ಚರಿ ಮೂಡಿಸೋದಂತೂ ಸತ್ಯ. ಇತ್ತೀಚೆಗೆ ಬಿಳಿಚೋಡ್ಗೆ ಹೋದಾಗ ಬಿಳಿಚೋಡಿನ ಗೃಹಿಣಿಯೊಬ್ಬರು, ನಮ್ಮ ಸ್ನೇಹಿತನ ತಾಯಿ, ಇದನ್ನು ಒಂದು ಮೂಟೆ ಕಟ್ಕೊಟ್ರು. ಪಾಪ ಕಷ್ಟಪಟ್ಟು ಮಾಡಿರೋದು ಈರುಳ್ಳಿ ಸಂಡಿಗೆ, ರಾಗಿ ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೋ ಆಹಾರ ಆತನಿಗೆ ಗೊತ್ತಿಲ್ಲ. ನಮ್ಮ ತಾಯಿ ಮಾಡ್ತಾಯಿದ್ರು, ನೋಡಿ ಎಷ್ಟು ಚೆನ್ನಾಗಿದೆ. ಆದರೆ ಇದನ್ನು ನೋಡಿ, ಇದನ್ನು ಹಾಗೇ ತಿನ್ಬೋದು. ಮತ್ತು ಇದರಿಂದ ಸಂಡಿಗೆ ಮಾಡಿದ್ರೆ ಒಂದು ಗರ ಗರಿ ಬರುತ್ತೆ, ಆ ಟೇಸ್ಟ್ ಬರುತ್ತೆ. ಇವತ್ತು ಆ ಟೇಸ್ಟ್ ತಿಂತಾಯಿದ್ರೆ ಮೈ ರೋಮಾಂಚನವಾಗ್ಬಿಡ್ತು. ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನೋಡಿ, ಇದನ್ನು ಇದು ಸಂಡಿಗೆ ಮಾಡೋಕ್ಕೆ ಮೊದಲೇ, ಅಂದರೆ ಈ ರಾ ಮೆಟೀರಿಯಲ್ ಹೆಂಗಿರುತ್ತೆ ನೋಡಿ. ಇದು ಹಸಿ ಸಂಡಿಗೆ, ಇದನ್ನು ಬಿಸಿಲಿಗೆ ಹಾಕಿ ಎಲ್ಲ ಮಾಡ್ತಾರೆ ಹಳ್ಳೀಲಿ. ಇದನ್ನು ತಿಂದರೆ ಎಷ್ಟು ತಿಂದರೂ ಬೇಜಾರಾಗಲ್ಲ, ಹಂಗೆ ತಿಂದ್ಬಿಡ್ಬೋದು. ಆದರೆ ಇವತ್ತು ಇದನ್ನು ಸಂಡಿಗೆ ಮಾಡಿದ ಮೇಲೆ ಒಂದು ಬಾಯಿ ಇಟ್ಕೊಂಡ್ರಿ, ಸ್ವರ್ಗ ಸ್ವರ್ಗ ಸುಖ ಇದು. ಇದು ಆರೋಗ್ಯದ ಜೊತೆಗೆ ಆನಂದ ಕೊಡುತ್ತೆ. ನೀವು ಅಂಗಡೀಲಿ ಸಂಡಿಗೆ ತೊಗೊಂಬಂದು ತಿಂದ ತಕ್ಷಣ ಅಸಿಡಿಟಿ ಆಗುತ್ತೆ. ಬಟ್ ಈ ಆ ತಾಯಿ, ಕರ್ನಾಟಕದ ಗೃಹಿಣಿಯ ತಾಯಿ, ನಮ್ಮ ಸಂತೋಷ್ ಅನ್ನೋ ಹುಡುಗನ ತಾಯಿ ಮಾಡಿಕೊಟ್ರು ಅಮೃತ. ಅಮೃತಕ್ಕೆ ಸ್ವರ್ಗಕ್ಕೆ ಎರಡೇ ಗೇಣು. ರಾಮಧಾನ್ಯವಿದು, ಸಾಮಾನ್ಯ ಧಾನ್ಯವಲ್ಲ ರಾಗಿ ಮುದ್ದೆ. ನೋಡಿ, ರಾಗಿ ರಾಮಧಾನ್ಯ ಇದೆ. ರಾಗಿ ಮುದ್ದೆ ತಿಂದವನಿಗೆ ರೋಗ ಬರುವುದಿಲ್ಲ, ಇದರಿಂದ ಯಾವುದೇ ಅನಾರೋಗ್ಯ ಬರೋದಿಲ್ಲ. ಆಹಾ, ನೆನೆಸ್ಕೋಬೇಕು ಬಿಳ್ಚೋಡು. ಆಹಾ, ಎಷ್ಟು ಸುಂದರ ನೋಡಿ. ನಿನ್ನೆ ಹಸಿದೆಲ್ಲ ತಿಂದ್ವಿ, ಅದು ಅಷ್ಟೇ. ತಿಂತಾಯಿದ್ರೆ ತಿಂತಾರೇಡ ಅನ್ಸುತ್ತೆ. ಏನಿದು, ಇದೇನಾದರೂ ಸರಿಯಾಗಿ ಹಳ್ಳಿಯವರು ಯೋಚಿಸಿ ಇದನ್ನು ಇದೇ ರೀತಿ ಪವಿತ್ರವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರು, ಹಾಟ್ ಕೇಕ್ಸ್ ಥರ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ಪಾಪ ಮುಗ್ದರು ಹಳ್ಳಿಯವರು, ಏನು ಮಾಡಲ್ಲ. ಅನ್ನದ ಜೊತೆಗೆ ಇನ್ನಷ್ಟು ಅಮೃತ ಇದು, ಹಾಗೆ ತಿಂದರು ಅಮೃತ. ಮನೆಗೆ ಗೆಸ್ಟ್ ಬಂದಿದ್ರು ಮಹಾರಾಷ್ಟ್ರೀಯನ್ನು, ಆಶ್ಚರ್ಯ ಪಟ್ಬಿಟ್ರು, ಏನು ಸರ್ ಇದು ಅಂತ. ಆ ತಾಯಿ ಮೊನ್ನೆ ಬಿಳ್ಚೋಡಿಂದ ಕೊಟ್ರಲ್ಲ, ಅವರು 100 ವರ್ಷ ಸುಖ ಆಗಿರಲಿ. ಇಂಥದ್ದನ್ನೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಪಟ್ಟಣದಲ್ಲಿರೋರು ಹಳ್ಳಿಯಿಂದ ತರಿಸ್ಕೊಂಡು ತಿನ್ನಿ. ಆಹಾ, ತುಂಬ ಒಳ್ಳೆಯದು. ನೀವು ಎಲ್ಲ ಯಾಕೆ ನಿಮ್ಮನ್ನು ಅನ್ಕೋಬೇಡಿ, ಅವ್ರ ಹತ್ರ ನಮ್ಗೆ ಯಾಕೆ ಇರುತ್ತಿ ಆಸೆ ಬರೋಂಗೆ ಮಾಡ್ತಾಯಿರ. ದೇವರಣೆಗೂ ನೀವು ಅದ್ರ ಆಸೆಗೋಸ್ಕರ ಆದರೂ ಇದನ್ನು ತರಿಸ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಬಂದರೆ ಇದನ್ನು ಮಾಡಿಸ್ಕೊಂಡು ತಿನ್ನಲಿ ಅಂತ ಬೇಕು ಅಂತ ಮಾಡ್ತಾಯಿರೋದು. ನೀವೆಲ್ಲ ಇದರ ರುಚಿ ನೋಡಲಿ ಅನ್ನೋ ಒಂದು ಆಸೆಗೆ. ಅವ್ರ ಹತ್ರ ಏನು ಮಾಡಿದ್ರು ಆ ಸುಖ ಇನ್ನೊಬ್ಬರು ಹಂಚ್ಕೊಳ್ಳಿ ಅಂತ ಬಯಸ್ತಾನೆ, ಚಿಕ್ಕ ವಯಸ್ಸಿಂದ ಅಷ್ಟೇ. ಇವನು ಯಾವ ಕವನ ಬರೆದ್ರೆ ಎಲ್ಲರೂ ಬರೀಲಿ, ಮರ ಕಾಪಾಡಿದ್ರೆ ಎಲ್ಲರೂ ಮರ ಕಾಪಾಡಲಿ, ಅದರ ಸುಖ ಆಗೋಯ್ತು. ಇದು ಏನು ತಿಂದರೂ ಎಲ್ಲರೂ ತಿನ್ನಲಿ, ದಾವಣಗೆರೆ ದೋಸೆ ತಿಂದರೆ ಎಲ್ಲರೂ ತಿನ್ನಲಿ, ಮೈಸೂರು ಮಸಾಲ ತಿಂದರೆ ಎಲ್ಲರೂ ತಿನ್ನಲಿ, ಯಾವುದಾದ್ರು ಹೋಟ್ಲಲ್ಲಿ ತಿಂಡಿ ಚೆನ್ನಾಗಿದ್ರೆ ಎಲ್ಲರೂ ಮಾಡಲಿ, ಯಾವುದಾದ್ರು ದೇವಸ್ಥಾನ ಚೆನ್ನಾಗಿದ್ರೆ ಎಲ್ಲರೂ ನೋಡಲಿ. ಇದು ಇವನು ಹುಟ್ಟುಗುಣ. ನೀವೆಲ್ಲ ತಿಂದು ನೋಡಲೇಬೇಕು ಗೆಳೆಯರೆ. ಧನ್ಯವಾದ. ಅಹೋರಾತ್ರ.